ನಮಸ್ತೆ ವೀಕ್ಷಕರೇ. ಬ್ರಹ್ಮಗಂಡು ಧಾರಾವಾಹಿಯ ಮೇನ್ ಲೀಡ್ ಆಗಿರುವಂತಹ ಗೀತಾರವರು ಇನ್ನಿಲ್ಲ. ಏನಾಯಿತು ಅವರಿಗೆ ಅಂತ ನೀವು ತಿಳ್ಕೋಬೇಕಾದ್ರೆ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಲೇಬೇಕು. ಈ ವಿಡಿಯೋನು ಸಂಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನು ಒತ್ತಿ. ಹೌದು ವೀಕ್ಷಕರೇ, ಬ್ರಹ್ಮಗಂಡು ಧಾರಾವಾಹಿಯಲ್ಲಿ ಗೀತಾ ಅವರು ತಮ್ಮದೇ ಆದ ನಟನೆ ಮತ್ತು ಅವರದೇ ಆದ ಮಾತುಗಳಿಂದ ಎಲ್ಲರ ಮನಮೆಚ್ಚಿನ ಮಗಳಾಗಿದ್ದಾರೆ. ಹೌದು, ಅವರು ತುಂಬ ದಪ್ಪದಾಗಿದ್ದರೂ ಸಹ ತಮ್ಮ ಮೇನ್ ಲೀಡನ್ನು ಸಹ ಚೆನ್ನಾಗಿ ಮಾಡ್ಕೊತಾ ಬರ್ತಾ ಇದ್ದಾರೆ. ಹೌದು, ಅವರಿಗೋಸ್ಕರನೇ ಒಂದು ಫಾಲೋಯಿಂಗ್ ಸಹ ಇದ್ದಾರೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಅವರು ಡ್ರಗ್ ಕೇಸಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೂ ಸಹ ಒಳಗಾಗಿದ್ದರು. ಇತ್ತ ಅವರು ಒಂದು ಸಾಂಗ್ ಆಲ್ಬಮ್ ಅನ್ನು ಸಹ ಬಿಡುಗಡೆ ಮಾಡಿಕೊಂಡಿದ್ದಾರೆ. ಹೌದು, ಅವರು ಸಾಂಗ್ ಅನ್ನು ಸಹ ಹಾಡಿ ಎಲ್ಲರಿಗೂ ಸಹ ಮೆಚ್ಚುಗೆಯನ್ನು ಹೊಂದಿದ್ದಾರೆ ಈ ಗೀತಾರವರು. ಈಗ ಅವರು ಒಂದು ತೆಲುಗು ಫಿಲಮ್ಮಲ್ಲಿ ತುಂಬ ಬ್ಯುಸಿಯಾದ ಕಾರಣ ಬ್ರಹ್ಮಗಂಟು ಧಾರಾವಾಹಿಯನ್ನು ಮಾಡೋಕೆ ಆಗ್ತಿಲ್ವಂತೆ. ಹೌದು, ಆದರೂ ಸಹ ನಾನು ನನಗೆ ಇಂಥ ಖ್ಯಾತಿಯನ್ನು ತಂದು ಕೊಟ್ಟಿದ್ದಂತಹ ಬ್ರಹ್ಮಗಂಟು ಧಾರಾವಾಹಿಯನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾನು ಕಷ್ಟಪಟ್ಟೆ ಆದರೂ ಸಹ ಈ ಧಾರಾವಾಹಿಯನ್ನು ನಡೆಸಿಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ಅವ್ರ ಕೈಯಲ್ಲಿ ಆಗುತ್ತೋ ಆಗಲಿ ಅಂತಲೇ ನಾವೆಲ್ಲ ಆಚಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ.